नमस्ते वेलकम बैक टू सुचि किची इवत्तिन वीडियो ना स्पॉन्सर मार्ता रहो अमृत नोनी गैस्ट्रीन कारणगळु हलविरलि निवारणेगे इरुवुदु ओंदे अमृत नोनी गैस्ट्रीन हागू रवि मसाला रवि मसालेगळु कर्नाटकद हेम्मे इवत्तिन वीडियो दल्लि ओंदु विभिन्नवागिरंत अडिगे सोप्पिन अडिगे यूजुअली नीवु सोप्पु सार तिंदिर्तीरा सोप्पिन पल्य तिंदिर्तीरा सोप्पिन तोवे मार्तीवि सोप्पिन दाल ಈ ರೀತಿಯಾಗಿ ಮೊಸಪ್ಪು ಬಸ್ಸಾರು ಉಪ್ಸಾರು ಅದ್ಯಾವುದೂ ಅಲ್ಲ ಇವತ್ತು ಒಂದು ಹಳೆಯ ಅಡುಗೆ ವಿಭಿನ್ನವಾಗಿರೋ ಅಡುಗೆ ನಾನು ಹೇಳಿದ್ದು ಇದೆಲ್ಲ ತಿಂದಿರ್ತೀರೋ ಸೊಪ್ಪಲ್ಲಿ ಆದರೆ ಇವತ್ತು ನಮ್ಮ ಚಾನಲಲ್ಲಿ ತೋರಿಸ್ತಿರೋಂಥ ಅಡುಗೆ ಒಂದು ನಮ್ಮ ಅಜ್ಜಿ ಕಾಲದ್ದು ಹಳೆಯ ಅಡುಗೆ ಹುಳಿಸೊಪ್ಪು ಆಡ ಭಾಷೆಯಲ್ಲಿ ಇದನ್ನು ಹುಳಿಸೊಪ್ಪು ಅಂತಾರೆ ಹುಳಿ ಸೊಪ್ಪು ಮೊದಲನೇದಾಗಿಲಿ ಹುಳಿಸೊಪ್ಪಿಗೆ ಇದಕ್ಕೆ ಏನು ತೊಗೊಂಡಿದ್ದೀನಿ ಯಾವ ಸೊಪ್ಪು ತೊಗೊಂಡಿದ್ದೀನಿ ದಂಟಿನ ಸೊಪ್ಪು ಅರವೆ ಸೊಪ್ಪು ಚಿಲ್ಕರವೆ ಸೊಪ್ಪು ಇಲ್ಲಿ ಮೂರು ಥರ ಸೊಪ್ಪನ್ನ ತೊಗೊಂಡಿದ್ದೀನಿ ಕೆಲವೊಂದು ಟೈಮ್ ಚಿಲ್ಕರವೆ ಸಿಗೋದಿಲ್ಲ ಬರೀ ದಂಟು ಮತ್ತು ಅರವೆ ಎಲ್ಲ ಸೀಸನ್ನಲ್ಲೂ ನಿಮಗೆ ದಂಟು ಹಾಗೂ ಅರವೆ ಸೊಪ್ಪು ಸಿಗುತ್ತೆ ಹಾಗೂ ಇದಕ್ಕೆ ಸ್ವಲ್ಪ ಹುಳಿ ಸೊಪ್ಪು ಹಾಗೆಲ್ಲ ಹುಳಿ ಸೊಪ್ಪು ಬೆಳೆಯೋರು ಎಲ್ಲ ಹಾಗಾಗಿ ಮನೆಯಲ್ಲೇ ಬೆಳ್ಕೊಳ್ಳೋರು ಹುಳಿ ಸೊಪ್ಪು ಸಹ ಸೇರಿಸ್ಕೋಬೋದು ಹುಳಿ ಸೊಪ್ಪು ಸೇರಿಸಿದಾಗ ಹುಣಸೇನ ರಸ ಬಳಸ್ತೀವಿ ಅದ್ರ ಪ್ರಮಾಣನ ಇಲ್ಲಿ ಕಡಿಮೆ ಮಾಡ್ಕೋಬೇಕಾಗುತ್ತೆ ಮೂರು ಥರ ಸೊಪ್ಪನ್ನ ತೊಗೊಂಡಿದ್ದೀನಿ ಚೆನ್ನಾಗಿ ಕ್ಲೀನ್ ಮಾಡಿ ಇಲ್ಲಿ ನಾವು ಇಲ್ಲಿ ತೊಳೆದಿಟ್ಕೊಂಡಿದ್ದೀವಿ ದಂಟು ಅರವೆ ಚಿಲ್ಕರವೆ ಹುಳಸೊಪ್ಪಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ದಂಟಿನ ಸೊಪ್ಪು ಅರವೆ ಸೊಪ್ಪು ಚಿಲ್ಕರವೆ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಟೊಮ್ಯಾಟೊ ಹುಣಸೆ ಹಣ್ಣಿನ ರಸ ಸಾಸಿವೆ ಜೀರಿಗೆ ಒಣಮೆಣಸಿನಕಾಯಿ ಉಪ್ಪು ಎಣ್ಣೆ ನಾನು ಹಳೆ ಅಡುಗೆ ಹೇಳಿದಾಗ ಇಲ್ಲಿ ಒಂದು ಮಣ್ಣಿನ ಪಾತ್ರೆನೇ ಇಟ್ಕೊಂಡಿದ್ದೀನಿ ಇದೇ ಇಲ್ಲಾಂದರೆ ನೀವು ಯಾವ ಪಾತ್ರೆಯಲ್ಲಿ ಬೇಕಾದರೂ ಸಹ ಮಾಡ್ಕೋಬೋದು ಮಣ್ಣಿನ ಪಾತ್ರೆ ಮಡಕೆಯಲ್ಲಿ ಮಾಡಿದಾಗ ಅದು ರುಚಿ ಚೆನ್ನಾಗಿರುತ್ತೆ ಮತ್ತು ಬಹಳ ಹೊತ್ತಿನ ಕಾಲದವರೆಗೂ ಬಿಸಿ ಹಾಗೆ ಇರುತ್ತೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದಾಗ ಹಾಗೂ ಈಗೆಲ್ಲ ಹೇಳಿದಾಗ ಈಗ ನಾನ್ ಸ್ಟಿಕ್ ಬಳಸಬೇಡಿ ಅಲ್ಯೂಮಿನಿಯಂ ಬಳಸಬೇಡಿ ಅರ್ಧನ್ ಪಾಟ್ಸ್ ಮತ್ತೆ ಹಳೆಯದಕ್ಕೆ ಹೋಗ್ತಾ ಇದ್ದೀವಲ್ಲ ಅದರಿಂದ ಇವತ್ತು ನಮ್ಮ ಅಡುಗೆಯಲ್ಲಿ ಇವತ್ತು ಮಣ್ಣಿನ ಪಾತ್ರೆನ ಬಳಸ್ತಾ ಇದ್ದೀವಿ ಮೊದಲನೇದಾಗಿ ಇಲ್ಲಿ ನಾವು ಸೊಪ್ಪನ್ನ ಬೇಯಿಸ್ಕೋಬೇಕಾಗುತ್ತೆ ದಂಟಿನ ಸೊಪ್ಪು ಅರವೆ ಸೊಪ್ಪು ಚಿಲ್ಕರವೆ ಸೊಪ್ಪು ಎಲ್ಲ ನೀವು ಒಂದು ಅರ್ಧರ್ಧ ಕಟ್ಟಷ್ಟು ನಾನಿಲ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ತುಂಬ ಜಾಸ್ತಿ ನೀರು ಬೇಕಾಗಲ್ಲ ಸ್ವಲ್ಪ ನೀರು ಸಾಕು ಖಾರಕ್ಕೆ ಹಸಿ ಮೆಣಸಿನಕಾಯಿ ಸಣ್ಣದು ನಾಲ್ಕು ಹಸಿ ಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ ಇದು ನಮಗೆ ಇವಾಗ ಬೇಯಬೇಕು ಇದಕ್ಕೆ ಮಡಕೆ ಪಾತ್ರೆ ಆಗಿರೋದ್ರೆ ಇಲ್ಲಿ ಲಿಡ್ಡೆಲ್ಲ ಏನು ಕ್ಲೋಸ್ ಮಾಡೋದು ಬೇಕಾಗಿಲ್ಲ ಹಾಗೆಯೇ ಇದು ನಮಗೆ ಬೇಯ್ತಾ ಇರುತ್ತೆ ಒಂದು ಸೈಡ್ ಇಲ್ಲಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಎಣ್ಣೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಒಂದು ಈರುಳ್ಳಿ ಸೊಪ್ಪು ಯಾವ ರೀತಿ ಆದರೂ ಇನ್ಕ್ಲೂಡ್ ಮಾಡ್ಕೋತಾ ಇರಬೇಕು ನಾನು ಹೇಳ್ತಾ ಇರ್ತೀನಿ ಹೆಲ್ದಿಯಾಗಿರೋಂಥದ್ದೇ ತಿನ್ನಬೇಕು ಎಷ್ಟು ಹಸಿರು ಬಣ್ಣ ಇರುತ್ತೆ ಸೊಪ್ಪಲ್ಲಿ ಈವನ್ ಮಕ್ಕಳು ಸಹ ತಿನ್ನೋದಿಲ್ಲ ಸೊಪ್ಪು ಅಂದರೆ ಬಟ್ ಇದು ಒಂಥರ ಹುಳಿಸೊಪ್ಪು ನಿಮಗೆ ನಾನು ಫೈನಲಲ್ಲಿ ಕೊನೆಯಲ್ಲಿ ಮಾಡುವಾಗ ಡಿಶ್ ಔಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಅದೊಂಥರ ಮೆತ್ತಗೆ ಸಾಫ್ಟಾಗಿರುತ್ತೆ ಈಸಿಯಾಗಿ ತಿನ್ಬೋದು ಈವನ್ ಏಜ್ ಆಗಿರೋರು ಮಕ್ಕಳು ಸಹ ಎಲ್ಲರೂ ಅಷ್ಟೇ ತುಂಬ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಹಾಗೆ ರುಚಿನೂ ಇದು ವಿಭಿನ್ನವಾಗಿರುತ್ತೆ ಸೊಪ್ಪು ಸಾರು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಸೊಪ್ಪಿನ ಪಲ್ಯ ಸಾರು ಕೆಲವರು ತಿನ್ನೋದಿಲ್ಲ ಈ ರೀತಿಯಾಗಿ ಮಾಡ್ಕೊಂಡು ತಿಂದಾಗ ಇದೊಂದು ಹಳೆಯ ಅಡುಗೆ ಟೇಸ್ಟೇ ಬೇರೆ ಥರ ಇರುತ್ತೆ ಒಂದು ಚಿಕ್ಕ ಗಡ್ಡೆ ಎಷ್ಟು ಅಥವಾ ಒಂದು ಆರೆಂಟು ಬೆಳ್ಳುಳ್ಳಿ ಇಳುಕುಗಳನ್ನ ಹಾಕ್ತಾ ಇದ್ದೀನಿ ಮತ್ತು ಇಲ್ಲಿ ಯೂಶ್ವಲಿ ನಾವು ಸೊಪ್ಪು ಸಾರು ಅಂದಾಗೆಲ್ಲ ಬೇಳೆ ಬಳಸ್ತೀವಿ ಮೊಸಪ್ಪಿಗೆ ಸಹ ಸ್ವಲ್ಪ ಬೇಳೆ ಹಾಕ್ತೀವಿ ಈ ಅಡುಗೆಯಲ್ಲಿ ಇಲ್ಲಿ ಬೇಳೆ ಅನ್ನೋದೇ ಬೇಕಾಗಿಲ್ಲ ನಮಗೆ ಹಾಗೆ ಬೇಗ ಆಗಂಥದ್ದು ಹಾಗೆ ತುಂಬ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಫೀಡ್ಬ್ಯಾಕ್ನ ಕೊಡ್ತಾ ಇದ್ದೀರಾ ಆ ಫೀಡ್ಬ್ಯಾಕ್ ನಮಗೆ ಭಾಳ ಖುಷಿ ಕೊಡ್ತಾ ಇದೆ ಎಲ್ಲ ಕಮೆಂಟ್ಸ್ನೂ ಓದ್ತಾ ಇದ್ದೀನಿ ಹಾಗೆ ನಿಮ್ಮ ರಿಕ್ವೆಸ್ಟೆಡ್ ರೆಸಿಪಿ ತುಂಬ ಲಾಂಗ್ ಲಿಸ್ಟ್ ಇದೆ ನನಗೆ ಮಾಡ್ತೀನಿ ಖಂಡಿತ ಒಂದೊಂದಾಗೆ ಮಾಡ್ತಿರ್ತೀನಿ ಆದಷ್ಟು ಎಲ್ಲನೂ ಮಾಡೋದಕ್ಕೆ ನಾವು ಟ್ರೈ ಮಾಡ್ತೀನಿ ನಾನು ಕೆಲವೊಂದು ಇನ್ನೂ ನಿಮ್ಮ ರಿಕ್ವೆಸ್ಟೆಡ್ ರೆಸಿಪೀಸ್ ತುಂಬ ಇದೆ ಅಂತ ಹೇಳಿದಾಗೆ ತುಂಬ ಇನ್ನೊಂದು ಕೆಲವೊಂದು ಮಾಡಿಲ್ಲ ಇನ್ನು ನಾನು ಹಾಗೆ ಉಳ್ಕೊಂಡಿದೆ ಖಂಡಿತ ಮಾಡ್ತೀನಿ ಎಷ್ಟು ಬೆಂದಿದೆ ಸೊಪ್ಪು ಈ ಸೈಡ್ ನೋಡೋಣ ಒಂದು ದೊಡ್ಡ ಪಾತ್ರೆ ಸೊಪ್ಪು ಹಾಕಿದ್ರೂ ಬೆಂದ ಮೇಲೆ ಇಷ್ಟೇ ಇಷ್ಟ ಆಗೋದು ಒಂದು ಸಣ್ಣ ಟೊಮೆಟೊ ಟೊಮೆಟೊ ಜಾಸ್ತಿ ಬೇಡ ಚಿಕ್ಕದೊಂದು ಟೊಮೆಟೊ ತೊಗೊಳ್ಳಿ ಯಾಕಂದರೆ ಇಲ್ಲಿ ಹುಣಸೆ ಹಣ್ಣಿನ ರಸನೂ ಸಹ ಬಳಸ್ತೀವಿ ಒಂದು ಚಿಕ್ಕ ಟೊಮೆಟೊ ಈಗಂತೂ ಹಳೆ ಅಡುಗೆಗಳೆಲ್ಲ ಮರ್ತೋಗ್ತಾ ಇದೆ
ಈಗ ನೆಕ್ಸ್ಟ್ ಜನ್ರೇಷನ್ಗೆ ಗೊತ್ತಾಗಬೇಕು ಅಂದರೆ ಈ ರೀತಿಯ ಅಡುಗೆಗಳು ಹಳೆ ಅಡುಗೆಗಳನ್ನ ಮಾಡಬೇಕು ಮನೆಯಲ್ಲಿ. ಕೆಲವೊಂದು ಟೈಮ್ ಮರ್ತಾಗ ನಾವು ಮರ್ತೋದಾಗ ಅಡುಗೆ ಹಾಗೇ ಮತ್ತೆ ಮಾಡೋದಕ್ಕೆ ಹೋಗೋದಿಲ್ಲ. ಸುಚಿ ಕಿಚಿ ಚಾನಲಲ್ಲಿ ಈಗ ನಾವು ಜಾಸ್ತಿ ಹಳೆ ಅಡುಗೆಗಳನ್ನು ತೋರಿಸ್ತಾ ಇದ್ದೀವಿ, ಹಂಗೆ ಜೊತೆಗೆ ಮಾಡರ್ನ್ ಅಡುಗೆಗಳು ಲೇಟೆಸ್ಟ್ ಅಡುಗೆಗಳು ಸಹ ಇದೆ. ಒಂದು ಸೈಡು ಸೊಪ್ಪು ಮತ್ತು ಹಸಿ ಮೆಣಸಿನಕಾಯಿ ಚೆನ್ನಾಗಿ ಬೇಯ್ತಾ ಇದೆ. ನಮಗೆ ಸ್ವಲ್ಪನೇ ನೀರು ಹಾಕಿದ್ದೀನಿ, ಯಾಕಂದರೆ ಸೊಪ್ಪು ಸಹ ನೀರು ಬಿಟ್ಕೊಳ್ಳುತ್ತೆ. ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಟೊಮೆಟೊನ ನಾನು ಫ್ರೈ ಮಾಡಿ ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ಹುರ್ಕೊಂಡು ಹಾಕಿದಾಗ ಹುಳಿ ಸೊಪ್ಪಿಗೆ ರುಚಿ ಚೆನ್ನಾಗಿರುತ್ತೆ. ಇಲ್ಲಿ ಚಿಟಿಗೆಯಷ್ಟು ಉಪ್ಪು ಹಾಕ್ತೀನಿ ಅಷ್ಟೇ, ಇನ್ನೂ ಉಪ್ಪು ಬೆರೆಸಿಲ್ಲ ನಾನು. ಇಲ್ಲಿ ಸ್ವಲ್ಪ ಟೊಮೆಟೊ ಬೇಗ ಬೇಯಲಿ ಅಂತ ಚಿಟಿಗೆಯಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ ಇಷ್ಟು ಹುರ್ಕೊಂಡಿದ್ದೀನಿ ಈಗ ನಾನು. ಎಲ್ಲ ಕೆಂಪಾಗಿದೆ ನಮಗೆ, ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಹಾಗೂ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಸೈಡು ಸೊಪ್ಪು ಹಾಗೂ ಹಸಿಮೆಣಸಿನಕಾಯಿ ಬೇಯ್ತಾ ಇದೆ. ಈಗ ನಾನು ಹುರ್ಕೊಂಡಿರೋಂಥದ್ರನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ, ಸೊಪ್ಪಿಗೆ ಹಾಕ್ತಾ ಇದ್ದೀನಿ. ಈಗ ಉಪ್ಪನ್ನ ಸೇರಿಸ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದ ಹುಣಸೆಹಣ್ಣು ರಸನ ಬೆಚ್ಚಗಿರ ನೀರಲ್ಲಿ ನೆನೆಸಿಟ್ಟಿದ್ವಿ, ಈಗ ಹುಣಸೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ಸೊಪ್ಪು ನಮಗೆ ಚೆನ್ನಾಗಿ ಬೆಂದಿದೆ. ಇಲ್ಲಿ ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಹುಣಸೆಹಣ್ಣಿನ ರಸ ಉಪ್ಪು ಎಲ್ಲ ಹಾಕಿ ನಾನು ಚೆನ್ನಾಗಿ ಒಂದು 7-8 ನಿಮಿಷಗಳ ಕಾಲ ಚೆನ್ನಾಗಿ ನಾವು ಬೇಯಿಸಿದ್ದೀವಿ. ಬೆಂದಿದೆ, ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು. ಹೀಗೆ ಮಸಿಯ ಕೋಲಲ್ಲಿ ಇದ್ದರೆ ನಿಮಗೆ ಹಳೆ ಕಾಲದ ಥರ ನೀವು ಮಸ್ಕೋಬೋದು. ಹುಳಿ ಸೊಪ್ಪು ಅಂದಾಗ ನಾವು ಹುಳಿ ಸೊಪ್ಪು ಅಂತ ಏನು ಹೇಳ್ತೀವಿ, ಇಲ್ಲಿ ಹುಣಸೆಹಣ್ಣು ಬೇಕಾಗುತ್ತೆ ಇದಕ್ಕೆ. ಅದೇನೇ ಒಂಥರ ಹುಳಿ ಹುಳಿ ಹಾಗೂ ಹಸಿಮೆಣಸಿನಕಾಯಿನ ಹಾಕಿರ್ತೀವಿ, ಸ್ವಲ್ಪ ಹುಳಿ ಸ್ವಲ್ಪ ಖಾರ ಥರ ಡಿಫ್ರೆಂಟ್ ಆಗಿರುತ್ತೆ ಇದು ಹಳೆ ಅಡುಗೆ. ಇದು ಚೆನ್ನಾಗಿ ಬೆಂದಿದೆ ನಮಗೆ, ಚೆನ್ನಾಗಿ ನೀವು ಈ ಥರ ಮಸೆಕೋಲಲ್ಲಿ ಮಸ್ಕೊಂಡಾಗ ಅದು ಒಳ್ಳೆ ರುಚಿ ಕೊಡುತ್ತೆ. ಹುಣಸೆ ಹಣ್ಣಿನ ರಸ, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಮಿಕ್ಸಿಗೆ ಹಾಕಿ ರುಬ್ಬೋದು ಇದ್ದೇ ಇದೆ. ನಿಮಗೆ ಅಷ್ಟು ಫೈನ್ ಕನ್ಸಿಸ್ಟೆನ್ಸಿ ಬೇಕು ತಿನ್ನೋದಿಲ್ಲ ಅಂದರೆ ಅದನ್ನು ನೀವು ಕಂಪ್ಲೀಟಾಗಿ ತಣ್ಣಗೆ ಮಾಡಿಕೊಂಡು ಮಿಕ್ಸಿ ಮಾಡ್ಕೋಬೋದು. ಇದು ನಾನೊಂದು ಹಳೆಯ ರೀತಿ ಹಳೆ ಅಡುಗೆ ಆಗಿರೋದ್ರಿಂದ ನಾನು ಹಳೆ ರೀತಿಯಲ್ಲೇ ಈಗ ಮಸೀತಾ ಇದ್ದೀನಿ. ನಿಮಗೆ ಮಸಿಯಕ್ಕೆ ಆಗಲ್ಲ, ಮಸಿಯ ಕೋಲ್ ಇಲ್ಲ ಅಂದರೆ ಮಂತಿಲ್ಲ ಅಂದರೆ ನೀವು ಮಿಕ್ಸಿ ಮಾಡ್ಕೋಬೋದು. ಸ್ವಲ್ಪ ಕೈಗೆ ಕೆಲಸ ಇದು, ಚೆನ್ನಾಗಿ ಮಸಿಬೇಕಾಗುತ್ತೆ, ಅದೊಂದು ಸಾಫ್ಟ್ ಕನ್ಸಿಸ್ಟೆನ್ಸಿಗೆ ಬರಬೇಕು. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಸ್ಕೋಬೇಕಾಗುತ್ತೆ. ನಾನು ಹೇಳಿದಾಗೆ ನಿಮಗೆ ಫೈನ್ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಮಿಕ್ಸಿಗೆ ಸಹ ಹಾಕ್ಕೋಬೋದು, ಆದರೆ ಇಲ್ಲಿ ಮಸ್ತ್ ಮಾಡಿದಾಗ ಆ ರುಚಿನೇ ಬೇರೆ. ಇದಾಗಿದೆ ಈಗ ಮಸ್ತಿರೋದು. ಫೈನಲಾಗಿ ಒಂದು ಒಗ್ಗರಣೆ ಕೊಟ್ಟರೆ ಹುಳಿ ಸೊಪ್ಪು ರೆಡಿಯಾಗುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 1/2 ಸ್ಪೂನಷ್ಟು ಸಾಕು ಒಗ್ಗರಣೆ ಕೊಡೋಣ. ಒಗ್ಗರಣೆ ಹಾಕಿದ್ರೆ ಹುಳಿ ಸೊಪ್ಪು ತಯಾರಾಗುತ್ತೆ. ಸ್ವಲ್ಪ ಸಾಸಿವೆ, ಜೀರಿಗೆ, ಒಂದೆರಡು ಬೆಳ್ಳುಳ್ಳಿ, ಒಂದು ಒಣಮೆಣಸಿನಕಾಯಿ, ಬೆಳ್ಳುಳ್ಳಿನ ಜಜ್ಜಿ ಸಹ ಹಾಕೋಬೋದು ಒಳ್ಳೆ ಘಮ ಬರುತ್ತೆ. ಒಗ್ಗರಣೆನ ಇದಕ್ಕೆ ಹುಳಿ ಸೊಪ್ಪಿಗೆ ಹಾಕ್ಕೊಳ್ಳೋಣ. ಹುಳಿ ಸೊಪ್ಪು ತಯಾರಾಗಿದೆ. ಈಗ ಡಿಸೌಟ್ ಮಾಡ್ಕೊಳ್ಳೋಣ. ಹುಳಿ ಸೊಪ್ಪು ಹಳೆ ಅಡುಗೆ ತಯಾರಾಗಿದೆ. ಮುದ್ದೆ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಮುರುಳಿಯವ್ರಿಗೆ ಜಗಳ ಆಡ್ತಾರೆ ಇಲ್ಲಾಂದರೆ ಟೇಸ್ಟ್ ಮಾಡೋದಕ್ಕೆ ಅನ್ನನೇ ಕೊಡ್ತೀವಿ ಯಾವಾಗಲೂ ಅಂತ ಬಂದು ನಿಂತಿದ್ದಾರೆ, ಬನ್ನಿರಿ. ಮಡಿಕೆ, ದೊಡ್ಡ ದೊಡ್ಡ ಮಡಿಕೆ, ಮಡಿಕೆಯೊಳಗೆ ಸ್ವಲ್ಪ ಸಾರು, ಮಡಿಕೆಯಲ್ಲಿ ತುಂಬ ಸಾರಲ್ಲ, ಮಡಿಕೆಯಲ್ಲಿ ಸ್ವಲ್ಪ ಸಾರು. ಎಲ್ಲದಕ್ಕೂ ಒಂದು ಕಣಿ ಮಾಡಬೇಕು. ಕಣಿ ಅಲ್ಲ, ಅದಿರೋದು ಹೇಳ್ತೇನೆ.
ಇದು ನೋಡಿ ಸರ್ ಇಷ್ಟು ದೊಡ್ಡ ಮಡಕೆ ನೋಡಿದ್ರೆ ಅನಿಸುತ್ತೆ ತುಂಬ ಸಾರ್ ಮಾಡಿಬಿಟ್ಟಿದ್ದಾರೆ ಸುಚಿತ್ರ ಅವರು ಸಖತ್ತಾಗಿರ್ಬೋದು ಅಂತ ನೀವೆಲ್ಲ ಅನ್ಕೋತಾ ಇರ್ತೀರಿ ಇಲ್ಲೆಲ್ಲಿ ಸಖತ್ತಾಗಿರೋದು ಇಷ್ಟೇನೆ ಸರ್ ಏನು ಇವ್ರು ಈ ತರ ತಮಾಷೆ ಮಾಡ್ತಾರೆ ತಮಾಷೆ ಅಲ್ಲಪ್ಪ ನಿಜ ಅದು ತಮಾಷೆ ಅಂತ ಕರ್ತಿದ್ಯಾ ನಿಮಗೆ ಇವಾಗ ಏನು ಇದು ತುಂಬ ಮಾಡಿ ಕೊಡ್ಬೇಕು ನಮಗೆ ಅಲ್ಲ ಯೂಶುವಲಿ ಏನು ಗೊತ್ತಾ ಈ ಮಡಕೆ ಎಲ್ಲ ಮಾಡಿದಾಗ ಒಂದು ಸ್ವಲ್ಪ ಹಿಂಗೆಲ್ಲ ತುಂಬ ತುಂಬಿರಬೇಕು ಅಂತ ನಮ್ಮ ಆಸೆ ನಿಮ್ಮ ಆಸೆಗಳೆಲ್ಲ ಗೊತ್ತಿದೆ ನನಗೆ ಬನ್ನಿ ಬನ್ನಿ ಮತ್ತೇನು ಜಗಳ ಮಾಡಂಗೆ ಇಲ್ಲ ಮುದ್ದೆ ರೆಡಿ ಮಾಡಿ ಹುಳಿಸೊಪ್ಪು ಇಟ್ಬಿಟ್ಟಿದ್ದೀನಿ ಸುಮ್ಮನೆ ಸೈಲೆಂಟ್ ಆಗಿ ತಿಂತಾ ಇರ್ಬೇಕಷ್ಟೇ ಹುಳಿಸೊಪ್ಪು ಇದು ಹಳೇ ಕಾಲದ ಅಡುಗೆಗಳು ಒಂದು ಮೊಸೊಪ್ಪು ಬಂದಿರಲಿಲ್ಲ ಅನ್ಸುತ್ತೆ ಅವಾಗ ಹುಳಿಸೊಪ್ಪು ಜಾಸ್ತಿ ಮಾಡೋದು ಅಂದ್ರೆ ಬೇಗ ಆಗುತ್ತೆ ಮತ್ತೆ ಇಲ್ಲಿ ಬೇಳೆನೂ ಇಲ್ಲ ಹೌದು ಹಳೆ ಅಡುಗೆಗಳು ಏನು ಹೇಳಿ ಅದೆಲ್ಲ ಈಗ ಈಗಿನ ಜನರೇಷನ್ಗೆ ಗೊತ್ತೇ ಇಲ್ಲ ಚೆನ್ನಾಗಿದೆ ಫಾಸ್ಟ್ ಕ್ಲಾಸ್ ಆಗಿದೆ ಏನು ಒಂದು ತುತ್ತಿಗೆ ಹೇಳ್ಬಿಟ್ರು ಚೆನ್ನಾಗಿದೆ ಅಂತ ಆ ರುಚಿ ಒಳಗೋದ ತಕ್ಷಣ ಗೊತ್ತಾಗುತ್ತೆ ನಮಗೆ ಎಷ್ಟು ಚೆನ್ನಾಗಿದೆ ಎಷ್ಟು ಮಜವಾಗಿದೆ ಅಂತ ಚೆನ್ನಾಗಿದೆ ಓಕೆ ಸಖತ್ತಾಗಿದೆ ಒಳ್ಳೆ ಹುಳಿಸೊಪ್ಪು ರುಚಿಯಾಗಿದೆ ಬಾಯಿ ಕೆಟ್ಟೋದಾಗ ಬೇರೆ ಥರ ಸಾರು ತಿನ್ನಬೇಕು ಅನ್ನಿಸ್ದಾಗ ಒಳ್ಳೆ ಯಾಕಂದರೆ ಮೊಸಪ್ಪಂತೂ ಎಲ್ಲರ ಮನೆಯಲ್ಲೂ ಮಾಡ್ಕೊಳ್ತಾರೆ ಹುಳಿಸೊಪ್ಪು ಅದಕ್ಕೆ ಸ್ವಲ್ಪ ಹಳೆಯದು ನಾನು ಕೇಳಿದಾಗೆ ಕೆಲವರೇ ಮಂದಿ ಮನೆಗಳಲ್ಲಿ ಮಾಡ್ತಾ ಇದ್ದು ಇದಕ್ಕೆ ಬೇಳೆ ಬೇಡ ಟೈಮ್ ತುಂಬ ಕಡಿಮೆ ಸೊಪ್ಪಂತೂ ಕಡಿಮೆ ಬೆಲೆ ಸಿಗ್ತಾ ಇರುತ್ತೆ ಒಂದಷ್ಟು ಮಿಶ್ರ ಸೊಪ್ಪುಗಳನ್ನು ಹಾಕ್ಕೊಂಡು ಮಾಡುವಂಥದ್ದು ಒಂದೇ ಸೊಪ್ಪು ಬೇಕು ಇದೇ ಬೇಕು ಮತ್ತೆ ಹುಳಿ ಸೊಪ್ಪೇನು ಹುಳಿ ಸೊಪ್ಪು ಅಂತ ಬರುತ್ತಲ್ಲ ಅದು ಸಹ ಹಾಕ್ಬೋದು ಅದು ಹಾಕಿದಾಗ ಹುಣಸೆಹಣ್ಣಿನ ಪ್ರಮಾಣನ ಕಡಿಮೆ ಮಾಡ್ಕೋಬೇಕು ಸ್ವಲ್ಪ ಹುಳಿ ಹುಳಿ ಖಾರ ಖಾರ ಆ ಥರನೇ ಇರುತ್ತೆ ಇದು ಚೆನ್ನಾಗಿದೆ ಮೇಡಮ್ ಮುದ್ದೆ ಕಾಂಬಿನೇಷನ್ ಚೆನ್ನಾಗಿದೆಯಾ ಮುದ್ದೆ ಮಾಡಿದೆ ಏನಾದ್ರು ಅನ್ನ ಮಾಡಿದ್ರೆ ಹಂಗೆ ಕೈ ತೊಳ್ಕೊಂಡು ಹಂಗೆ ಹೋಗ್ಬಿಡ್ತಿದ್ದೆ ನಾನು ಈ ಕಡೆ ತಿರುಗೇ ನೋಡ್ತಾ ಇರಲಿಲ್ಲ ಅಲ್ಲಿ ಕೇಳಿದೆ ಹಿಂಗೆ ಆಗಿದೆಯಾ ಅಂದೆ ಎಸ್ ಆರ್ ಅಂದರು ಅದಕ್ಕೆ ಒಳಗೆ ಬಂದೆ ಇಲ್ಲ ಮಾಡಿಲ್ಲ ಇವತ್ತೇನಿಲ್ಲ ಅನ್ನ ಅಂತೇಳಿದ್ರೆ ಹಂಗೆ ರೈಟ್ ಸಖತ್ತಾಗಿದೆ ತುಂಬ ಮಜವಾಗಿ ಮಾಡಿದ್ದಾರೆ ಹುಳಿಸೊಪ್ಪು ದಯವಿಟ್ಟು ಒಂದ್ಸರಿ ಮನೇಲಿ ಮಾಡಿಸ್ಕೊಡ್ರಿ ಇವೆಲ್ಲ ಏನು ಗೊತ್ತಾ ಒಂದೊಂದ್ಸರಿ ಮಾಡಿಸಿ ತಿನ್ಕೊಂಬಿಡ್ಬೇಕು ಇಲ್ಲ ಯಾರು ಮಾಡಿಕೊಡ್ತಾರೆ ಆಮೇಲೆ ನಿಮಗೆ ಇರಬೇಕಾದ್ರೆ ತಿನ್ಬಿಡ್ಬೇಕು ಸರ್ ಸಖತ್ತಾಗಿದೆ ನಾ ಏನು ಹೇಳ್ತೀನಿ ಅಂದರೆ ಈಗ ನಮ್ಮ ಸುಚಿ ಕಿಚಿ ಚಾನಲಲ್ಲಿ ನಾವು ತೋರಿಸ್ತಾ ಇರೋದೆಲ್ಲ ಸಾಂಪ್ರದಾಯಿಕ ಅಡುಗೆಗಳು ಏಜ್ ಓಲ್ಡ್ ರೆಸಿಪೀಸ್ ಏಜ್ ಓಲ್ಡ್ ರೆಸಿಪೀಸ್ ಸಾಂಪ್ರದಾಯಿಕ ಅಡುಗೆಗಳು ಬೇಕಂದರೆ ಸುಚಿ ಕಿಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮ್ಮ ವಿಡಿಯೋಸ್ನ ಶೇರ್ ಮಾಡಿ ಅದ್ಭುತವಾಗಿದೆ ಒಳ್ಳೆ ಸಾಂಪ್ರದಾಯಿಕ ಹಳೆ ಅಡುಗೆಗಳು ಹಳೆ ಅಡುಗೆಗಳಲ್ಲಿ ಸೊ ಅವ್ರ ಅಜ್ಜಿನೋ ಯಾರೋ ಇದ್ದರೆ ಇವೆಲ್ಲ ಮಾಡ್ತಾಯಿದ್ರು ಇಲ್ಲದೇ ಇದ್ದರೂ ಕಲ್ತ್ಕೊಳ್ಳಿ ಯಾವಾಗಲಾರು ಒಂದ್ಸರಿ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಯಾಕಂದರೆ ಇವೆಲ್ಲ ಬಾಯಿಗೆ ರುಚಿಯನ್ನು ಕೊಡುವಂಥ ಸಾರುಗಳು ಹೊಟ್ಟೆ ತುಂಬಿಸುವಂಥ ಸಾರುಗಳು ಬೇರೆ ಬಾಯಿಗೆ ರುಚಿ ಕೊಡುವಂಥ ಸಾರುಗಳು ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಸಾಂಪ್ರದಾಯಿಕ ಎಲ್ಲ ರೀತಿಯ ಅಡುಗೆಗಳನ್ನು ತೋರಿಸ್ತಾ ಇರ್ತೀವಿ ದಯವಿಟ್ಟು ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾವು ಮಾಡುವಂಥ ಎಲ್ಲ ಅಡುಗೆಗಳು ನಿಮಗೆ ಬರ್ತಾ ಇರುತ್ತೆ ಓಕೆ ಜೊತೆಗೆ ಮುರುಳಿಯವರೇ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಿ ಎಲ್ಲ ಅಡುಗೆಗೂ ರವಿ ಮಸಾಲೆ ಕಣ್ಣೆ ಬಳಸಿ ಸಿನ್ಸ್ 1966 ಕರ್ನಾಟಕದ ಹೆಮ್ಮೆ ರವಿ ಮಸಾಲೆ ಕೆಲವರಿಗೆ ಈ ಥರ ಎಲ್ಲ ತಿಂದಾಗ ಮುದ್ದೆ ಜಾಸ್ತಿ ತಿನ್ಬಿಟ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋದೊಂದು ಭ್ರಮೆ ಗ್ಯಾಸ್ಟ್ರಿಕ್ ಅಂದರೆ ನೀವ್ಯಾಕ್ ಟೆನ್ಷನ್ ತಗೊಳ್ತೀರಾ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿಕ್ 14ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ವೈದ್ಯರು ಸಂಶೋಧಕರು ವಿಜ್ಞಾನಿಗಳು ಎಲ್ಲರೂ ಸೇರಿಸಿ ತಯಾರು ಮಾಡಿರುವಂಥದ್ದು ಅಮೃತ್ ನೋನಿ ಗ್ಯಾಸ್ಟ್ರಿಕ್ ಉಪಯೋಗಿಸೋದು ಕೂಡ ತುಂಬಾ ಸುಲಭ ಒಂದು ಡಬ್ಬಿಯಷ್ಟು ಔಷಧಿಗೆ 40 ml ಉರು ಬೆಚ್ಚಗಿರೋ ನೀರು ಹಾಕ್ಕೊಂಡು ಬೊಂಬಾಟಾಗಿ 2 ಸರಿ ನಾವು 3 ಸರಿ ನಾವು ಕುಡಿದ್ರೆ ಗ್ಯಾಸ್ಟ್ರಿಕ್ ಅನ್ನೋದೇ ಇರಲ್ಲ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗೆ ಇರೋದು ಒಂದೇ ಅಮೃತ ನೋನಿ ಗ್ಯಾಸ್ಟ್ರಿಕ್ ಜೊತೆಗೆ ಇದೆಲ್ಲ ಪ್ರಾಡಕ್ಟ್ಗಳು ಎಲ್ಲೆಲ್ಲಿ ಸಿಗುತ್ತೆ ಮುರುಳಿಯವರೇ ರವಿ ಮಸಾಲ ತೊಗೋಬೇಕು ಅಮೃತ ನೋನಿ ತೊಗೋಬೇಕು ಸರ್ ನಮ್ಮೂರಲ್ಲಿ ಅಮೃತ ನೋನಿನೇ ಸಿಗ್ತಲ್ಲ ಸರ್ ಅಂತಂದರೆ ಟೆನ್ಷನೇ ತೊಗೋಬೇಡಿ ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ ನಮ್ಮ ಅಮೃತ ನೋನಿಯ ಎಲ್ಲ ಉತ್ಪನ್ನಗಳು ಅಲ್ಲಿ ಸಿಗುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಪರ್ಚೇಸ್ ಮಾಡಬಹುದು ಓಕೆ ಒಳ್ಳೆ ಅಡುಗೆಗಳು ನಮ್ಮ ಸುಚಿ ಕಿಚನಲ್ಲಿ ಥ್ಯಾಂಕ್ ಯು ಮೇಡಮ್ ಚೆನ್ನಾಗಿತ್ತು ನೋಡಿ ಹಿಂಗೆ ತಿಂದು ನೋಡೋದು ಹಿಂಗೆ ಗಮ್ಮಂತ ಇರಬೇಕು ಸಖತ್ತಾಗಿದ್ದೀರಿ ಥ್ಯಾಂಕ್ ಯು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಒಂದು ಹಳೆಯ ಸಾಂಪ್ರದಾಯಿಕ ಅಡುಗೆ ಏಜ್ ಓಲ್ಡ್ ರೆಸಿಪಿ ಹೇಗೆ ನಿಮ್ಮ ಮನೇಲಿ ಮಾಡ್ಕೋಬೋದು ಅಂತ ಮುಂದಿನ ವಿಡಿಯೋದಲ್ಲಿ ಹೊಸ ರುಚಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ